If ever I had a video, would you dance in it? Would you dance in that, in that? Oh, would you dance? Would you dance in that? Would you dance in that, in that shine? Oh, you are my sunshine. Let it be. ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಒಂಥರ ವೀಕ್ಲಿ ಬ್ಲಾಗ್ ಆಗಿರುತ್ತೆ. ಸ್ವಲ್ಪ ಬೋರಿಂಗ್ ಇರ್ಬೋದು ಅಥವಾ ಇಂಟ್ರೆಸ್ಟಿಂಗು ಇರ್ಬೋದು. ಲೆಟ್ಸ್ ಸಿ. ಈ ವೀಕ್ಲಿ ಬ್ಲಾಗು ಸ್ವಲ್ಪ ರ್ಯಾಂಡಮ್ ಆಗಿರುತ್ತೆ. ಕೆಲವೊಂದು ಇವೆಂಟ್ಗಳು, ನಾವು ವಿಸಿಟ್ ಮಾಡಿರುವಂಥ ಪ್ಲೇಸು, ಫುಡ್ಡು, ಅದ್ರ ಬಗ್ಗೆ ಅಪ್ಡೇಟ್ಗಳು ಇರುತ್ತೆ ಅಷ್ಟೇ. ಓಕೆ, ಸೊ ಐ ಹೋಪ್ ನೀವು ವೀಕ್ಲಿ ಬ್ಲಾಗ್ನ ಎಂಜಾಯ್ ಮಾಡ್ತೀರಾ ಅಂದ್ಕೊತೀನಿ. ಕೊನೆವರೆಗೂ ವಿಡಿಯೋನ ನೋಡಿದ್ರೆ ಮರಿಬೇಡಿ. ಸೊ ಫಸ್ಟು ಹಸುವಾಗ್ತದೆ, ಮೊಲಿ ಬಂದ ತಕ್ಷಣ ಏನಾದರೂ ಹೊಸದಾಗಿ ಕ್ಯೂಸಿನನ್ನು ಟ್ರೈ ಮಾಡಬೇಕಲ್ವಾ ಅಂತ ನಾವು ಬಂದಿರೋದು ಟಾಸ್ಕೆ ಅನ್ನೋಗೆ. ಇಲ್ಲಿ ಇಟಾಲಿಯನ್ ಫುಡ್ಡನ್ನು ಟ್ರೈ ಮಾಡೋಣ. ಫುಡ್ ಆರ್ಡರ್ ಮಾಡಿದ ತಕ್ಷಣ ಕಾಂಪ್ಲಿಮೆಂಟರಿಯಾಗಿ ವೇಟಿಂಗ್ ಪೀರಿಯಡಲ್ಲಿ ನಿಮಗೆ ಒಂದು ಬ್ರೆಡ್ ಆ್ಯಂಡ್ ಡಿಪ್ಸನ್ನು ಕೊಟ್ಟಿರ್ತಾರೆ, ನೀವು ಅದನ್ನು ಎಂಜಾಯ್ ಮಾಡ್ಬೋದು. ನಾವು ಆರ್ಡರ್ ಮಾಡಿರೋ ಅಲ್ಲಿ ವೈಟ್ ಸಾಸ್ ಪಾಸ್ತಾ ವೆಜ್ ಪಿಜ್ಜಾನ ಆರ್ಡರ್ ಮಾಡಿದ್ವಿ. ಹಾಗೆ ಬ್ರೂಸ್ಕೆಟಾ ಚಿಕನ್ನು ತುಂಬ ಯಮ್ಮಿ ಆಗಿರುತ್ತೆ. ನೀವು ನಾನ್ ವೆಜಿಟೇರಿಯನ್ ಆಗಿದ್ರೆ, ಇಟಾಲಿಯನ್ನಲ್ಲಿ ಏನಾದರೂ ಒಂದು ಸ್ಪೆಷಲ್ ಆಗಿ ಟ್ರೈ ಮಾಡಬೇಕು ಅಂತಿದ್ರೆ ಈ ಬ್ರೂಸ್ಕೆಟನ್ನು ತಪ್ಪದೇ ಮಿಸ್ ಮಾಡಿ ಟ್ರೈ ಮಾಡಿ. ಹಾಗೆ ಲೈಮ್ ಸೋಡಾನು ಕೂಡ ತಗೊಂಡಿದ್ವಿ. ಪ್ರತಿ ಸಲ ನಾನು ವಿ ಆರ್ ಮಾಲಿಗೆ ವಿಸಿಟ್ ಮಾಡಿದಾಗ ನಂಗೆ ಡಿಫ್ರೆಂಟ್ ಡಿಫ್ರೆಂಟ್ ಕಾರ್ನರಲ್ಲಿ ಬೇರೆ ಬೇರೆ ಥರ ಇಂಟೀರಿಯರ್ ಡಿಸೈನ್ ಎಲ್ಲ ಸಿಗುತ್ತೆ. ನಾವು ಮಾಲಿಗೆ ಎಂಟ್ರಿ ಕೊಟ್ಟ ತಕ್ಷಣನೇ ಫಸ್ಟ್ ಮೂವಿ ಟಿಕೆಟನ್ನು ಬುಕ್ ಮಾಡ್ಕೊಂಡಿದ್ವಿ. 10:30 ಶೋ ಇತ್ತು. ತುಂಬ ಮೂವಿ ಆಲ್ರೆಡಿ ರೀರಿಲೀಸ್ ಇದು, ಬಟ್ ರೋಹಿತ್ ಅವರಿಗಿದ್ದು ರೀ ರಿಲೀಸ್ ಅಂತ ಗೊತ್ತಿರಲಿಲ್ಲ. ಅವರು ಪಾರ್ಟ್ 2 ಅಂತ ಅಂದ್ಕೊಂಡು ನಾವು ಬಂದಿದ್ವಿ. ಸಖತ್ತಾಗಿರುವಂಥ ಹಾರರ್ ಮೂವಿ ಇದು, ತುಂಬ ಬ್ರಿಲಿಯಂಟಾಗಿ ಇದನ್ನು ಮಾಡಿದ್ದಾರೆ. ರಿಯಲ್ ಸ್ಟೋರಿ ಇನ್ಸ್ಪೈರ್ಡ್ ಅಂತ ಹೇಳ್ತಾರೆ. ಸೊ ಸೂಪರ್ ಆಗಿದೆ, ನಾನು ನೋಡಿರಲಿಲ್ಲ ಇದನ್ನು ಫಸ್ಟು. ಸೊ ಫೈನಲಿ ಇವತ್ತು ನೋಡಿದ್ದೀನಿ. ಸೊ ಮೂವಿ ಇಲ್ಲಿಗೆ ಮುಗಿತು, ನಾವೀಗ ಮನೆ ಕಡೆ ಹೊರಟಿದ್ದೀವಿ. ಈ ಮಧ್ಯರಾತ್ರಿ ಜನ ಎಲ್ಲಿ ಹೋಗ್ತಾ ಇದ್ರು ಅಂತ ಅನ್ಕೊಂತಿದ್ರಿ. ಇವರೆಲ್ಲರೂ ಪಾದಯಾತ್ರೆ ಹೊರಟಿದ್ದಾರೆ ತಿರುಪತಿಗೆ. ಸೂಪರ್ ಅಲ್ವಾ? ಸೊ ಯಾವ ದಿನ ಅಂತ ಗೊತ್ತಿಲ್ಲ, ರ್ಯಾಂಡಮ್ ಆಗಿ ಸಂಡೇ ಒಂದು ಹೇಳೋಷ್ಟೊತ್ತಿಗೆ ಸೂರ್ಯನತ್ತಿಗೇರಿ ಟೈಮ್ 10:30 ಮೇಲೆ ಆಗೋಗಿತ್ತು. ಕಾಪಡೆ ಧಗ ಧಗ ಆಗುವಂತಹ ಟೆಂಪ್ರೇಚರು, 1.33°C ದಾಟಿರುತ್ತೆ. ದಸರಾ ಹತ್ತಿರ ಬಂತಲ್ವಾ, 9 ದಿನ ಏನು ತಿನ್ನಕ್ಕಾಗಲ್ಲ. ಸೊ ಬನ್ನಿ ಇವಾಗ ಆದಷ್ಟು ಸೀ ಫುಡನ್ನು ತಿನ್ಕೊಂಡು ಬಿಡೋಣ. ಕ್ರ್ಯಾಬ್ ಮಸಾಲ ಮಾಡೋದು, ಸುಕ್ಕ ಮಾಡೋದು ಯಾವ ಥರ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ. ಸೊ ಆನಿಯನು, ಟೊಮ್ಯಾಟೊ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅದನ್ನೆಲ್ಲ ಹಾಕಿ ಬೇಸಕ್ಕಿಟ್ಟು, ಆಮೇಲೆ ಕ್ಲೀನ್ ಮಾಡ್ಕೊಂಡಿರುವಂಥ ಕ್ರ್ಯಾಬನ್ನು ಹಾಕಿ ಸಾಲ್ಟ್ ಹಾಕಿ ಸ್ವಲ್ಪ ಮುಚ್ಚಿಡಬೇಕು. ಮಸಾಲ ಪ್ರಿಪೇರ್ ಮಾಡೋಕ್ಕೆ ಕೊಕೊನಟ್ಟು, ಲವಂಗ, ಗಸಗಸೆ, ಹಾಗೆ ಚಕ್ಕೆ, ಪೆಪ್ಪರ್, ಗಾರ್ಲಿಕ್, ಜಿಂಜರು, ರೆಡ್ ಚಿಲ್ಲಿ ಪೌಡರು, ಟರ್ಮರಿಕ್ಕು, ಸ್ವಲ್ಪ ಹುಳಿಯನ್ನು ಹಾಕಿ ಮಿಕ್ಸಿ ಜಾರಲ್ಲಿ ರುಬ್ಕೋಬೇಕಾಗತ್ತೆ. ಆವಾಗಲೇ ಇಟ್ಟಿರುವಂಥ ಕ್ರ್ಯಾಬು ಆಲ್ಮೋಸ್ಟ್ ಕುಕ್ ಆಗಿರೋ ನೋಡ್ಕೊಳ್ಳಿ. ಅದರ ನಂತರ ಮಾಡ್ತಿರುವಂಥ ಮಸಾಲೆಯನ್ನು ಹಾಕಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸರ್ವ್ ಮಾಡಿಕೊಂಡು ಊಟ ಮಾಡ್ಕೋಬೋದು. ಸ್ಕಿನ್ ಕೇರನ್ನು ಮಾಡಿಕೊಂಡು ರೆಡಿಯಾಗಿ ಇವಾಗ ನಾವು ಹೊರಟಿದ್ದೀವಿ ನಿಯರ್ ಬೈ ಇರುವಂಥ ಒಂದು ಲೇಕ್ ಹತ್ರ, ಆವಳ್ಡಿ ಲೇಕ್ ಅಂತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀವಿ ರಮ್ಯ ಚಾನಲ್, ನಾನು ನಿಮ್ಮ ದಿವ್ಯಾ. ಇವಾಗ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಲೇಕನ್ನು ತೋರಿಸ್ತೀನಿ. ಓಕೆ, ಬೋಟಿಂಗ್ ಎಲ್ಲ ಇದೆ, ಬರ್ಡ್ಸ್ ಎಲ್ಲ ನೋಡ್ಬೋದು ಅಂತ ಹೇಳಿದ್ದಾರೆ. ಸೊ ಸನ್ಸೆಟ್ ಕೂಡ ಆಗ್ತಾ ಇದೆ ಆಲ್ಮೋಸ್ಟ್ 4:30, ರೀಚ್ ಆಗೋಷ್ಟಿಗೆ 5 ಆಗಿರುತ್ತೆ. ನೋಡೋಣ ಯಾವ ಥರ ಇರುತ್ತೆ ವ್ಯೂ ಅಂತ. ಸೊ ತುಂಬ ಸ್ಪೆಷಲ್ ಅಂತ ಹೇಳಲ್ಲ, ಏನೋ ಒಂಥರ ಎಂಟರ್ಟೈನ್ಮೆಂಟ್ ಆಗುತ್ತೆ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ನೋಡೋಣ ಹೆಂಗಿರುತ್ತೆ ಅಂತ ಎಕ್ಸ್ಪೀರಿಯೆನ್ಸನ್ನು ಶೇರ್ ಮಾಡ್ತೀನಿ. ಐ ಹೋಪ್ ನಿಮ್ಮ ಸಂಡೆ ಕೂಡ ತುಂಬ ಬಿಂದಾಸಾಗಿ ಚೆನ್ನಾಗಿ ಹೋಗ್ತಾ ಇದೆ ಅಂತ ಅಂದ್ಕೊಳ್ಳೋಣ. ಬಿಗ್ ಬಾಸ್ ಕೂಡ ಬರ್ತಾ ಇದೆ, ಆಮೇಲೆ ನಾವು ತುಂಬ ಬ್ಯುಸಿ ಆಗಿಬಿಡ್ತೀವಲ್ವ ಅದ್ರ ನೋಡಿದ್ರಲ್ಲಿ. ಸೊ ಆಲ್ಮೋಸ್ಟ್ ನಾವು ಈ ಲೇಕ್ ಪಾರ್ಕ್ ಏನಿದೆ ಅಲ್ಲಿ ತಲುಪಾಯಿತು. ಸೊ ತುಂಬ ಚೆನ್ನಾಗಿದೆ ವ್ಯೂ, ಒಂಥರ ಪೀಸ್ಫುಲ್ ಆಗಿದೆ. ಸಂಜೆ ಆಗ್ತಾ ಇದ್ದಂಗೂ ಕೂಡ ಜಾಸ್ತಿ ಜನ ಬರ್ತಾರೆ. ಬೋಟಿಂಗು ಮಾರ್ನಿಂಗು ಐ ಥಿಂಕ್ 10 ಸ್ಟಾರ್ಟ್ ಆಗುತ್ತೆ, 6 PM ಮುಗಿಯುತ್ತೆ. ಅಷ್ಟರೊಳಗೆ ಬಂದು ಬೋಟಿಂಗನ್ನು ಎಂಜಾಯ್ ಮಾಡ್ಬೋದು. ಬಿಸಿಲು ಜಾಸ್ತಿ ಇರೋದ್ರಿಂದ ಸಂಜೆ ಟೈಮಲ್ಲಿ ಬರೋದು ಒಳ್ಳೆಯದು. ಆ ಥರ ನೀವು ಬೆಂಗಳೂರಿಂದ ಎಲ್ಲೆಲ್ಲ ಬರಬೇಕು ಅಂತ ನಾನು ಹೇಳಲ್ಲ. ನಿಯರ್ ಬೈ ಚೆನ್ನೈ ಇದ್ದರೆ ಡೆಫಿನೆಟ್ಲಿ ಆವಡಿ ಲೇಕಿನ ವಿಸಿಟ್ ಮಾಡ್ಬೋದು. ಬೋಟಿಂಗ್ ವ್ಯವಸ್ಥೆ ಇದೆ, ತುಂಬ ಚೆನ್ನಾಗಿರುತ್ತೆ. ಒಂದು ಪೀಸ್ಫುಲ್ ಆದ ಎಕ್ಸ್ಪೀರಿಯೆನ್ಸನ್ನು ಮಾಡ್ಬೋದು. ಮಾರ್ನಿಂಗ್ ಅವರಲ್ಲಿ ಬಂದು ವಿಸಿಟ್ ಮಾಡಿದ್ರೆ ಬರ್ಡ್ಸ್ಗಳೆಲ್ಲ ನೋಡೋಕ್ಕೆ ಸಿಗುತ್ತೆ. ಸೊ ಫೈನಲಿ ಸಂಜೆ ಆಗ್ತಾ ಬಂತು, ನಾವು ಕೂಡ ಹೊರಡಬೇಕು. ಮತ್ತೆ ನಮ್ಮ ಮಜಾ ಅಂತ ಅನಿಸಿಲ್ಲ. ಬೋಟಿಂಗ್ ಓಕೆ, ಸಂಜೆ ಆಗ್ತಿದ್ದಂಗೂ ಜಾಸ್ತಿ ಕ್ರೌಡೆಡ್ ಆಗುತ್ತೆ. ಮಕ್ಕಳನ್ನು ಕರ್ಕೊಬರೋರು, ಆಡಕ್ಕೆ ಬರೋರು, ಅಂದರೆ ಪಾರ್ಕ್ ಥರ ವ್ಯವಸ್ಥೆ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಸೊ ಇವತ್ತು ರಾತ್ರಿ ಕೂಡ ನೀವು ನೋಡ್ಬೋದು ಎಷ್ಟೆಲ್ಲ ಜನ ತಿರುಪತಿ ಹೋಗ್ತಾ ಇದ್ದಾರಪ್ಪ. ಈ ದಿನದ ವ್ಲಾಗು ಇಲ್ಲಿಗೆ ಮುಗಿಯುತ್ತೆ, ನೋಡೋಣ ನೆಕ್ಸ್ಟ್ ಏನು ಮಾಡ್ತೀವಿ ಅಂತ. ಹೇ, ಗುಡ್ ಮಾರ್ನಿಂಗ್ ಎವ್ರಿ ಒನ್. ಇವತ್ತು ಪಿತೃಪಕ್ಷ, ನಮ್ಮ ಅತ್ತೆ ಏನೇನು ರೆಡಿ ಮಾಡ್ತಾ ಇದ್ದಾರೆ ಬನ್ನಿ ನೋಡೋಣ ನಾವು ಇವಾಗ. ಸೊ ಸಿಕ್ಕಾಪಟ್ಟಿ ಬ್ಯುಸಿಯಾಗಿ ಎಲ್ಲ ಥರದ ಪುರಿ ಗಿರಿ ಎಲ್ಲ ಮಾಡ್ತಾ ಇದ್ದಾರೆ. ವಡೆ, ಎರಡು ಥರ ಸಬ್ಜಿ, ಪಾಯಸ ಎಲ್ಲನೂ ಮಾಡಿದ್ದಾರೆ. ರೋಹಿತ್ ಕೂಡ ವಡೆ ಮಾಡೋಕ್ಕೆ ಮಾಡ್ತಾರೆ ಇವಾಗ.
ವಡೆ ಇಲ್ಲಾಗ್ತಾ ಇದೆ, ಪಿತೃಪಕ್ಷ ಎಡೆಯಿಡಕ್ಕೆ ರೆಡಿ ಆಗಿದೆ. ಐ ಹೋಪ್ ನೀವು ಕೂಡ ಮಾಡಿರ್ತೀರಾ. ಸೊ ಇಲ್ಲಿಗೆ ನನ್ನ ವ್ಲಾಗನ್ನು ಮುಗಿಸ್ತೀನಿ. ವೀಕ್ಲಿ ವ್ಲಾಗು ತುಂಬ ಲಾಂಗ್ ಆಗಿ ಡ್ರ್ಯಾಗ್ ಆಗಿದೆ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ.